ಆಮೇಲೆ ಗುಳ್ಳೆ ಗುಳ್ಳೆ ತರ ಬೀಳಕ್ ಶುರು ಆಯ್ತು. ಯಾವುದೇ ಟೆಸ್ಟ್ ಕೂಡ ಮಾಡಿಸಿಲ್ಲ. ನಾವೆಲ್ಲ ಒಂದೇ ಸಲ ಶಾಕ್ ಆಗಿದ್ವಿ, ಅಯ್ಯೋ ಊರಲ್ಲಿ ಇಷ್ಟೆಲ್ಲ ಬರ್ದು. ಸಿಂಪಲ್ ಆದ ಒಂದು ಚಿಕನ್ ಫ್ರೈ ಮಾಡಿ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಒಂದು ಸ್ಕಿನ್ ಕೇರ್ ಮತ್ತು ರೆಸಿಪಿನ ತೋರಿಸ್ತಾ ಇದ್ದೀನಿ. ರೆಸಿಪಿನ ನಾನು ಕೊನೆಯದಾಗಿ ಶೇರ್ ಮಾಡ್ತೀನಿ, ಅದಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಬಗ್ಗೆ ಹೇಳಿಬಿಡ್ತೀನಿ. ಸೊ ಸ್ಕಿನ್ ಕೇರ್ ಅಂದರೆ ನಂದಲ್ಲ, ನಾನು ಇವತ್ತು ಅಹನ್ನ ಸ್ಕಿನ್ ಕೇರ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಅವನಿಗೆ ಯಾವ ಕ್ರೀಮ್ನ ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ಸೊ ಇದರಿಂದ ಕೆಲವರಿಗೆ ಹೆಲ್ಪ್ ಆಗ್ಬೋದು, ಅಂದರೆ ನ್ಯೂ ಬೋರ್ನ್ ಬೇಬಿ ಯಾರಿಗಾದರೂ ಇದ್ದರೆ ಯಾವ ಕ್ರೀಮ್ನ ನಾವು ಯೂಸ್ ಮಾಡಿದ್ರೆ ಮಕ್ಕಳಿಗೆ ಒಳ್ಳೆಯದು ಅನ್ನೋದೊಂದು ಇರುತ್ತೆ ಅಲ್ವಾ. ಸೊ ಅವರಿಗೆಲ್ಲ ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೀನಿ. ಸೊ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಕ್ರೀಮ್ನ ತೋರಿಸೋ ಮುಂಚೆ ಅದರ ಹಿಂದಿರುವ ಒಂದು ಸ್ಟೋರಿನ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಾನು ಕೂಡ ಅಹನಿಗೆ ನಾರ್ಮಲ್ ಆಗಿರುವ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾ ಇದ್ದೆ, ಅಂದರೆ ಹಿಮಾಲಯ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾ ಇದ್ದೆ ಅವನು ಬರ್ನ್ ಆದ ಕೂಡಲೇ. ಸೊ ಯಾಕಂದರೆ ತುಂಬಾ ಕಡಿಮೆ ಪ್ರೈಸಲ್ಲಿ ಇರುತ್ತೆ ಮತ್ತು ಇದು ಓಕೆ ಅಂತ ಅನಿಸ್ಬಿಟ್ಟಿತ್ತು ನನಗೆ. ಯೂಸ್ ಮಾಡ್ತಾ ಇದ್ದೆ ಟಿಲ್ 3 ಮಂತ್ ತನಕ ಯೂಸ್ ಮಾಡಿದ್ದೆ. ಸಡನ್ ಆಗಿ ಏನಾಯಿತು ಅಂದರೆ ಅಹನಿಗೆ ಅವನ ಮೈ ಮೇಲೆ ಒಂದು ಸ್ವಲ್ಪ ಗುಳ್ಳೆ ಗುಳ್ಳೆ ಥರ ಬೀಳೋಕ್ಕೆ ಶುರುವಾಯಿತು. ನಾವು ಅಂದ್ಕೊಂಡ್ವಿ ಅದು ಚಿಕನ್ ಫಾಕ್ಸ್ ಅಂತ ಅಂದ್ಕೊಂಡು. ಸೊ ಅಮ್ಮ ಏನು ಮಾಡಿದ್ರು, ಮನೆಯಲ್ಲಿ ಅಂದರೆ ಹಳ್ಳಿ ಮೆಡಿಸಿನ್ ಎಲ್ಲ ಮಾಡಿದ್ರು, ಸ್ವಲ್ಪ ಈ ಎಲೆಗಳೆಲ್ಲ ಬರುತ್ತಲ್ಲ ಅದನ್ನು ಅರ್ದು ಅವನಿಗೆ ಲೇಪ ಥರ ಎಲ್ಲ ಮಾಡಿ ಸ್ನಾನ ಮಾಡಿಸ್ತಾ ಇದ್ರು. ಬಟ್ ಅದು ಕಡಿಮೆನೇ ಆಗಿಲ್ಲ. ಸೊ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರು, ಅವ್ರು ಕೆಲವು ಕ್ರೀಮ್ ಎಲ್ಲ ಕೊಟ್ಟರು. ಸೊ ಅದನ್ನು ಯೂಸ್ ಮಾಡಿದ್ರು ಅದರಿಂದನೂ ಕಡಿಮೆ ಆಗಿಲ್ಲ. ಆಮೇಲೆ ನಾನು ನನ್ನ ಹಸ್ಬೆಂಡ್ ಊರಿಗೆ ಹೋದೆ, ಅಲ್ಲೂ ಕೂಡ ಕೆಲವು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಎಲ್ಲ ತೋರಿಸಿದ್ವಿ, ತುಂಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ಆ ಗುಳ್ಳೆಗಳು ಕಡಿಮೆನೇ ಆಗ್ತಾ ಇರಲಿಲ್ಲ. ಅವನಿಗೆ ಕ್ರೀಮ್ ಬಿಡಿ, ಅವನಿಗೆ ಯಾವುದೇ ಒಂದು ಆಯಿಲ್ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋಕ್ಕೂ ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ. ಅಷ್ಟೊಂದು ಅಂದರೆ ಹಚ್ಚಿದ ಕೂಡಲೇ ಅದು ಜೋರಾಗಿ ಬಿಡೋದು, ಅಂದರೆ ಆಯಿಲ್ ಏನಾದರೂ ಹಚ್ಚಿದ ಕೂಡಲೇ ಅದು ಜೋರಾಗಿ ಬಿಡೋದು, ಈ ರೀತಿಯಲ್ಲಿ ಆಗ್ತಾ ಇತ್ತು. ನಮ್ಮಲ್ಲಿ ಮಕ್ಕಳು ಹುಟ್ಟಿ 16 ದಿವಸ ತನಕ ಕೆಲವು ರೀತಿಯಲ್ಲಿ ಸ್ನಾನ ಮಾಡಿಸ್ತಾರೆ, ಅಂದರೆ ಈ ಚಂದನ ಗಂಧ ಎಲ್ಲ ಅರ್ದು ಅದನ್ನು ಮೈಗೆ ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡಿಸ್ತಾರೆ. ನಾನು ಅದೇ ಮೆಥಡ್ನ ಅವನಿಗೆ 3 ಮಂತ್ ಆದಮೇಲೂ ಮಾಡ್ತಾ ಇದ್ದೆ, ಯಾಕಂದರೆ ಅವನಿಗೆ ಯಾವುದೇ ಆಯಿಲು ಯಾವ ಕ್ರೀಮನ್ನು ಕೂಡ ವರ್ಕ್ ಆಗ್ತಾಯಿರಲಿಲ್ಲ, ಅಷ್ಟು ಒಂದು ಗುಳ್ಳೆ ಗುಳ್ಳೆ ಥರ ಬಿದ್ದಿತ್ತು. ನಾನು ಆ ಫೋಟೋನ ಇಲ್ಲಿ ಹಾಕ್ತೀನಿ ನೋಡಿ ಯಾವ ರೀತಿ ಆಗಿತ್ತು ಅಂತ. ಅದರಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲದೇ ಇರ್ಬೋದು, ಅದಕ್ಕಿಂತ ತುಂಬಾ ಹೊಸದಾಗಿತ್ತು, ನೋಡೋಕ್ಕಾಗ್ತಾ ಇರಲಿಲ್ಲ, ಹಂಗಿತ್ತು ಅವನ ಬಾಡಿ ಫುಲ್ಲು. ಸೊ ಆಮೇಲೆ ಅವನಿಗೆ ದೃಷ್ಟಿ ಆಗಿರ್ಬೋದು ಅಂತ ಮನೆಯಲ್ಲಿ ಇದೆಲ್ಲ ಮಾಡಿದ್ರು, ಅಂದರೆ ಕರ್ಕೊಂಡು ಹೋಗಿ ನೂಲೆಲ್ಲ ಕಟ್ಟಿ ಮಾಡ್ತಾಯಿದ್ರು. ಸೊ ಅದು ಕೆಲವ್ರ ನಂಬಿಕೆ ಅಲ್ವಾ. ಸೊ ಅದೆಲ್ಲ ಮಾಡಿದ್ರು, ಏನು ಮಾಡಿದ್ರು ಕಡಿಮೆ ಆಗಿರಲಿಲ್ಲ. ಟಿಲ್ 6 ಮಂತ್ ತನಕ ಇದೇ ರೀತಿ ನಡೀತಾ ಇತ್ತು, ಅಂದರೆ ಯಾವುದಾದ್ರೂ ಡಾಕ್ಟ್ರು ಕೊಟ್ಟ ಕ್ರೀಮಿಂದ ಸ್ವಲ್ಪ ಕಡಿಮೆ ಆಗೋದು, ಮತ್ತೆ ಜೋರಾಗ್ತಾ ಇತ್ತು. ಆಮೇಲೆ ನಾನು 6 ಮಂತಲ್ಲಿ ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದ ಕೂಡಲೇ ನಾವು ಇಲ್ಲೇ ಹತ್ತಿರದಲ್ಲಿರೋ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ಡಾಕ್ಟರ್ ಹೇಳಿದ್ರು ಅದು ಏನೂ ಇಲ್ಲ, ನಾರ್ಮಲ್ ಅಂತ ಅಂದ್ಕೊಂಡು ಕ್ರೀಮ್ನ ಜಸ್ಟ್ ಬರ್ಕೊಟ್ರು. ಯಾವುದೇ ಟೆಸ್ಟ್ ಕೂಡ ಮಾಡಿಸಿಲ್ಲ. ನಾವೆಲ್ಲ ಒಂದೇ ಸಲ ಶಾಕ್ ಆಗಿದ್ವಿ, ಅಯ್ಯೋ ಊರಲ್ಲಿ ಇಷ್ಟೆಲ್ಲ ಟೆಸ್ಟ್ ಮಾಡಿ ಏನೇನೋ ಕೊಟ್ರಲ್ವಾ ಅಂತ ಅಂದ್ಕೊಂಡು ಜಸ್ಟ್ ಇದೇ ಒಂದು ಕ್ರೀಮಿಂದ ಎಲ್ಲ ಕಡಿಮೆ ಆಯಿತು. ಇದು ಬಂದುಬಿಟ್ಟು ಸೆಟ್ ಆಫ್ ಇಲ್ಲ, ತುಂಬ ಜನ ಯೂಸ್ ಮಾಡ್ತಾ ಇರ್ಬೋದು. ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಹೇಳ್ತಾ ಇದ್ದೆ, ತುಂಬಾ ಒಳ್ಳೆ ಕ್ರೀಮು, ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಅಂದರೆ 2 ಇಯರ್ ತನಕದ ಮಕ್ಕಳಿಗೆ ಬೇಬಿ ಕ್ರೀಮ್ ಅಂತಲೇ ಬರುತ್ತೆ ಸೆಟ್ ಆಫ್ ಇಲ್ಲಲ್ಲಿ. ಸೊ ಇದು ಬಂದುಬಿಟ್ಟು ನಾರ್ಮಲ್, ಯಾರು ಬೇಕಾದ್ರೂ ಹಚ್ಕೋಬೋದು, ಬೇಬಿನೂ ಹಚ್ಕೋಬೋದು, ದೊಡ್ಡವರು ಹಚ್ಕೋಬೋದು. ಆ ರೀತಿದು ಅವ್ರ ಮೈ ಮೇಲೆ ಯಾವುದೇ ಒಂದು ಗುಳ್ಳೆ ಇಲ್ಲ, ಯಾವುದೇ ಒಂದು ಕಲೆಗಳಿಲ್ಲ, ಎಲ್ಲನೂ ಇದು ಹಚ್ಚಿದ್ಮೇಲೆ ಹೋಯಿತು. ಅಷ್ಟೇ ಅಲ್ಲದೆ ಈ ಸೊಳ್ಳೆ ಬಂದು ಕಚ್ಚಿದ್ರೆ ಮಾರ್ಕ್ ಆಗುತ್ತಲ್ಲ, ಅದಕ್ಕೆ ಕೂಡ ನಾನು ಅವಾಗವಾಗ ಹಚ್ತೀನಿ, ಅವನು ಬಿದ್ದು ಗಾಯ ಮಾಡಿಕೊಂಡು ಹಚ್ತೀನಿ. ಯಾವುದೇ ಒಂದು ಕಲೆ ಇದ್ರೂ ಕೂಡ ಇದು ವರ್ಕ್ ಆಗಿದೆ, ಹೋಗಿದೆ ಎಲ್ಲ ಕಲೆಗಳು. ಸೊ ನಾನು ಅದಕ್ಕೆ ಇದನ್ನು ತುಂಬಾ ಇಷ್ಟಪಡ್ತೀನಿ. ಸ್ವಲ್ಪ ಕಾಸ್ಟ್ಲಿ ಇದೆ, ಕಾಸ್ಟ್ಲಿ ಅಂದರೆ ಇದು ಬಂದುಬಿಟ್ಟು ಜಸ್ಟ್ 100 ml, ಅದಕ್ಕೇ 445 ರುಪೀಸ್. ದುಡ್ಡು ಕೊಟ್ರೂ ಪರವಾಗಿಲ್ಲ, ಚೆನ್ನಾಗಿ ವರ್ಕ್ ಆಗುತ್ತಲ್ಲ ಅದು ಇಂಪಾರ್ಟೆಂಟ್. ಸೊ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲ ಆ್ಯಂಡ್ ಆರ್ಟಿಫಿಷಿಯಲ್ ಸ್ಮೆಲ್ ಇಲ್ಲ. ಜಸ್ಟ್ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಇದನ್ನು ಹಚ್ಚಿದ್ರೆ, ಯಾವುದೋ ಒಂದು ಮೆಡಿಸಿನ್ ಕ್ರೀಮ್ ಇರುತ್ತಲ್ಲ ಅದನ್ನು ಹಚ್ಚಿದಾಗ ಅನ್ನಿಸ್ತಾ ಇರುತ್ತೆ. ತುಂಬ ಡ್ರೈ ಸ್ಕಿನ್ ಎಲ್ಲ ಇದ್ದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದರೆ ಮನೆಗೆ ನಾವು ಬೇರೆ ಬೇರೆ ಕ್ರೀಮ್ ತರೋಗದ್ಲು, ಮಕ್ಕಳಿಗೊಂದು ದೊಡ್ಡವರಿಗೊಂದು ತರೋಗದ್ಲು, ಇದೊಂದು ದೊಡ್ಡದಾಗಿ ತಗೊಂಡು ಬಂದರೆ ಎಲ್ರಿಗೂ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಟ್ರೈ ಮಾಡಿ ಇದನ್ನು, ಆಮೇಲೆ ನೀವು ರಿಸಲ್ಟ್ ಖಂಡಿತ ನನಗೆ ಹೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಇದ್ರ ಅಮೆಝಾನ್ ಲಿಂಕ್ ಬೇಕಾದರೂ ಹಾಕ್ತೀನಿ, ಅಥವಾ ಇದು ಎಲ್ಲ ಕಡೆ ಸಿಗುತ್ತೆ ನಿಮಗೆ, ಪರ್ಪಲಲ್ಲಿ ಸಿಗುತ್ತೆ, ನಾಯ್ಕದಲ್ಲಿ ಸಿಗುತ್ತೆ, ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಅಥವಾ ಅಮೆಝಾನಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ನಿಮಗೂ ಕೂಡ ಚೆನ್ನಾಗಿರೋ ಒಂದು ಕ್ರೀಮ್ ಬೇಕಂದರೆ ಖಂಡಿತ ಟ್ರೈ ಮಾಡಿ. ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಕಾಸ್ಟ್ಲಿ ಇದೆ, ಆದ್ರೂ ಟ್ರೈ ಮಾಡಿ ಅಂತ ಹೇಳ್ತೀನಿ.
ಹಾಗೆ ಇವಾಗ ನಾವು ಒಂದು ರೆಸಿಪಿನ ನೋಡೋಣ. ಇದು ಬಂದುಬಿಟ್ಟು ಸಿಂಪಲ್ ಆದ ಒಂದು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ರೆಸಿಪಿನ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾನು ಈ ಚಿಕನ್ ಫ್ರೈನ ಮಾಡೋಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು 10 ಪೀಸಷ್ಟು ಚಿಕನ್ನ ತಗೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರು ಚೆನ್ನಾಗಾಗುತ್ತೆ. ನಾನು ಒಂದು ಹೊತ್ತಿಗೆ ಮಾಡ್ತಾ ಇರೋದ್ರಿಂದ ಚಿಕ್ಕ ಚಿಕ್ಕದಾದ ಒಂದು 10 ಪೀಸ್ ಚಿಕನ್ನ ತಗೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಕರ್ಡ್ನ ತಗೊಂಡಿದ್ದೀನಿ. ಆಮೇಲೆ 3/4 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆ. ಆಮೇಲೆ 1/4 ಟೀಸ್ಪೂನಷ್ಟು ಅರಿಶಿನ ಪೌಡರ್ ಇದೆ. ಆಮೇಲೆ ನಾನು ಇಲ್ಲೊಂದು ತವನ ಇಟ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಇವತ್ತು ಈ ತವದಲ್ಲೇ ಮಾಡೋದು. ಅದಕ್ಕೆ ಮತ್ತು ಈ ಚಿಕನ್ ಫ್ರೈನ ನಾವು ಯಾವ ಪಾತ್ರದಲ್ಲಿ ಮಾಡ್ತೀವೋ ಆ ಪಾತ್ರನೇ ಮ್ಯಾರಿನೇಟ್ ಮಾಡೋಕ್ಕೂ ಯೂಸ್ ಮಾಡಬೇಕು. ಇವಾಗ ನಾನು ಮೊದಲಿಂದಾಗಿ ಈ ತವಕ್ಕೆ ಚಿಕನ್ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರು ನಮಗೆ ಖಾರ ಬೇಕಾದರೆ ಖಾರ ಅಥವಾ ಕಡಿಮೆ ಖಾರ ಬೇಕಾದರೆ ಕಡಿಮೆನೇ ಹಾಕ್ಕೋಬೋದು. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಅರಿಶಿನ, ಆಮೇಲೆ ಕರ್ಡ್. ಇವಾಗ ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ. ಇದನ್ನು 1/2 ಗಂಟೆ ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. 1/2 ಗಂಟೆಗಿಂತ ಜಾಸ್ತಿ ಬೇಕಾದರೂ ಇಡ್ಬೋದು ಟೈಮ್ ಇದ್ದರೆ, ಬಟ್ ನಾನು 1/2 ಗಂಟೆ ಮಾತ್ರ ಇಡ್ತೀನಿ. ಹಾಗೆ ಇವಾಗ 1/2 ಗಂಟೆ ಆಗಿದೆ. ಇದನ್ನು ಇವಾಗ ಯಾವ ರೀತಿ ಫ್ರೈ ಮಾಡೋದು ಅಂತ ಹೇಳ್ತೀನಿ. ಇದನ್ನು ನಾವು ಯಾವ ಪಾತ್ರದಲ್ಲಿ ಫ್ರೈ ಮಾಡ್ತೀವೋ ಅದೇ ಪಾತ್ರದಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಇದನ್ನೇ ಹೀಗೆ ತೆಗೆದು ಗ್ಯಾಸ್ ಮೇಲೆ ಇಡೋದು ಅಷ್ಟೇ. ಇದನ್ನು ಹೀಗೇನೆ ಗ್ಯಾಸ್ ಮೇಲೆ ಇಡಬೇಕು, ಹಾಗೆ ಫ್ಲೇಮ್ ಬಂದುಬಿಟ್ಟು ಲೋ ಅಲ್ಲಿ ಇರಬೇಕು, ಮತ್ತು ಯಾವುದೇ ಕಾರಣಕ್ಕೂ ತಳ ಹಿಡಿಯೋಕ್ಕೆ ಬಿಡಬಾರ್ದು. ಇವಾಗ ಇದು ಏನಾಗುತ್ತೆ ಅಂದರೆ ಇದರಲ್ಲಿ ಹಾಕಿರುವಂಥ ಕರ್ಡ್ ಅಥವಾ ಚಿಕನ್ ಎಲ್ಲ ನೀರು ಬಿಡುತ್ತೆ. ನೀರು ಬಿಟ್ಟು ಮತ್ತೆ ಅದು ಗಟ್ಟಿ ಆಗಬೇಕು, ಅಲ್ಲಿ ತನಕ ನಾವು ಬೇಯಿಸ್ಕೊಳ್ಳೋಕ್ಕಿದೆ. ಇವಾಗ ಅದರ ನೀರೆಲ್ಲ ಹೋಗಿದೆ, ಸ್ವಲ್ಪ ಡ್ರೈ ಡ್ರೈ ಆಗ್ತಾ ಬಂತು. ಈ ಟೈಮಲ್ಲಿ ನಾವು ಅದಕ್ಕೆ ತಳ ಹಿಡಿಯಕ್ಕೆ ಬಿಡಬಾರ್ದು, ಮಿಕ್ಸ್ ಮಾಡಿಕೊಂಡೇ ಇರಬೇಕು. Thank you.
ಚಿಕನ್ ಟಿಕ್ಕ ಥರ ಆಗುತ್ತೆ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ, ಕಟ್ ಮಾಡಿದ್ದೀನಿ. ಇದು ರೆಡಿ ಆಯಿತು, ಆ ಚಿಕನ್ ಫ್ರೈ ರೆಡಿ ಆಗಿದೆ. ತುಂಬಾ ಈಸಿ ಮತ್ತು ತುಂಬಾ ಕ್ವಿಕ್ಕಾಗಿ ಮಾಡಿದ್ದೀನಿ. ಮಾತ್ರ ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬಿಟ್ಟರೆ ಅದನ್ನು ಪ್ರಿಪೇರ್ ಮಾಡೋಕ್ಕೆ ಮತ್ತು ಬೇಯಬೇಕಿದ್ರೆ ನಾವು ಅಷ್ಟೊಂದು ಅದ್ರ ಜೊತೆ ಇರಬೇಕಾಗಿಲ್ಲ. ಹುಳಿ ಹುಳಿ ಖಾರ ಖಾರ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್ ಬಾಯ್.